ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನದ ಸಕಲೇಶ್ಪುರದ ಗ್ರಾಮಗಳಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ಬಾಳುಪೇಟೆ ಜಗನ್ನಾಥ ಎಂಬುವರ ಕೃಷಿ ತೋಟ ಸಂಪೂರ್ಣವಾಗಿ ಆನೆಗಳ ದಾಳಿಯಿಂದ ನಾಶವಾಗಿದೆ. ಕಾಫಿ ಕಾಳುಮೆಣಸು ಬೆಳೆ ನಾಶವಾಗಿದ್ದು 25 ಲಕ್ಷ ನಷ್ಟವಾಗಿದೆ. ರಾತ್ರಿ ವೇಳೆ ಹಳ್ಳಿಗಳಿಗೆ ನುಗ್ಗಿದ್ದಂತಹ 14 ಕಾಡಾನೆಗಳು ಬೆಳೆ ನಾಶವನ್ನು ಮಾಡಿರುವಂಥದ್ದು. ಈ ಪ್ರದೇಶದ ಅರಣ್ಯದಲ್ಲಿ 100 ಕಾಡಾನೆಗಳಿವೆ ಅಂತ ಅಂದಾಜು ಮಾಡಲಾಗಿದೆ. ಬಳ್ಳಾರಿಯ ಹೂವಿನ ಹಡಗಲಿ ತಾಲೂಕಿನ ಕುಮಾರಹಳ್ಳಿ ತಾಂಡದಲ್ಲಿ ಜಿಲ್ಲಾಧಿಕಾರಿಗಳ ಎದುರೇ ಹೈಡ್ರಾಮಾ ನಡೆದಿದೆ. ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ, ಶಾಸಕ ಪಿ ಟಿ ಪರಮೇಶ್ವರ್ ನಾಯಕ್ ಮಳೆ ಹಾನಿ ವೀಕ್ಷಣೆಗೆ ಹೋಗಿದ್ದಾಗ ಬೆಳೆ ಹಾನಿಯಾದಂತಹ ಸ್ಥಳಕ್ಕೆ ಭೇಟಿ ಕೊಡುವ ವಿಚಾರಕ್ಕೆ ಗಲಾಟೆ ಆಗಿದೆ. ಪರಮೇಶ್ವರ್ ಬೆಂಬಲಿಗರು ಡಿಸಿ ಎದುರೇ ಕೈ ಕೈ ಮಿಲಾಯಿಸಿದ್ದಾರೆ. ಜನರ ಗಲಾಟೆ ಕಂಡಂತಹ ಜಿಲ್ಲಾಧಿಕಾರಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ ಬಳಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಸರ್ಕಾರಿ ಬಸ್ ಹಳ್ಳಕ್ಕೆ ಜರಿದಿರುವಂಥದ್ದು. ಇನ್ನು ಚಾರ್ಮಡಿ ಘಾಟ್ನ ದರ್ಬಾರ್ ಹೋಟೆಲ್ ಬಳಿ ಬರ್ತಿದ್ದಾಗ ಎದುರಿಗೆ ಬರುವಂಥ ವಾಹನಕ್ಕೆ ಸೈಟ್ ಕೊಡ್ತಿದ್ದಂತೆ ಬಸ್ ಕಂಟ್ರೋಲ್ ತಪ್ಪಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದಂಥ 25 ಪ್ರಯಾಣಿಕರು ಪಾರಾಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸ್ತಾ ಇರುವಂತಹ ವರ್ಣರಾಯ ಕೊಂಚ ರಿಲೀಫ್ ನೀಡಿದ್ದಾನೆ. ಇಂದು ಬೆಳಗ್ಗೆವರೆಗೂ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಇಂದಿನಿಂದ ಮಂಗಳವಾರದವರೆಗೂ ಕೂಡ ಉಡುಪಿಯಲ್ಲಿ ಮಳೆ ಮುಂದುವರಿಯಲಿದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಜುಲೈ 14ರವರೆಗೆ ವ್ಯಾಪಕ ಮಳೆಯಾಗುವಂತಹ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಉಡುಪಿಯಲ್ಲಿ ಸೈನಿಕನಿಗೆ ಅವಮಾನ ಮಾಡಿದ ವ್ಯಕ್ತಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದಂತ ಆರೋಪ ಇದೆ. ಈ ಪ್ರಕರಣದ ಸಂಬಂಧ ಹಲ್ಲೆಗೊಳಗಾಗಿದ್ದಂತ ವ್ಯಕ್ತಿ ಪರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ಸಿದ್ದು ಟ್ವೀಟ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಅರವಿಂದ್ ಲಿಂಬಾವಳಿ ಆರೋಪಿ ಪರ ಹೇಳಿರುವಂತಹ ಹೇಳಿಕೆ ಸಿದ್ದರಾಮಯ್ಯ ಹಿಂಪಡೆಯುವಂತೆ ಟಾಂಗ್ ಕೊಟ್ಟಿದ್ದಾರೆ. ಇದು 5 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸುದ್ದಿ ಹೋಗೋಣ. ಕೊರೋನಾ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಬೆಳಗಾವಿಯ ಜಿಲ್ಲೆಯ ಖಾನಾಪುರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ನೆಟ್ವರ್ಕ್ ಸಿಗದ ಕಾರಣ ಮಹಾರಾಷ್ಟ್ರ ಗೋವಾ ಗಡಿಯೊಳಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕದ ಗಡಿಯಲ್ಲಿದ್ದರೆ ನೆಟ್ವರ್ಕ್ ಸಿಗೋದಿಲ್ಲ, ಹಾಗಾಗಿ ಗೋವಾ ಮಹಾರಾಷ್ಟ್ರದ ಗಡಿಗೆ ಹೋಗಿ ಬೆಟ್ಟ ಗುಡ್ಡವನ್ನು ಏರಿ ಪಾಠ ಕೇಳ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಹೊಸ ಮಸೂದೆಯನ್ನು ಜಾರಿಗೊಳಿಸುವಂತಹ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಪ್ರಸ್ತಾವನೆಯ ಅಂಶಗಳ ಪ್ರಕಾರ 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಅಲ್ಲದೆ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಹಾಕುವಂಥದ್ದು ಹಾಗೂ ಈಗಾಗಲೇ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಮುಂಬಡ್ತಿಗೆ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಕಟ್ ಆಗಲಿದೆ. ಉತ್ತರ ಪ್ರದೇಶ ರಾಜ್ಯ ಕಾನೂನು ಆಯೋಗ ಈ ಬಗ್ಗೆ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪ್ರಕಟ ಮಾಡಿದೆ. ಆಂಧ್ರದ ಹೈದರಾಬಾದ್ನಲ್ಲಿ ವೃದ್ಧ ದಂಪತಿಯೊಬ್ಬರು ಕಳೆದ 11 ವರ್ಷಗಳಿಂದ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ. ತಮ್ಮ ಸ್ವಂತ ಹಣದಲ್ಲಿ ಯಾವುದೇ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂಥದ್ದು ಕಂಡು ಬಂದ ಕೂಡಲೇ ದಂಪತಿ ಗುಂಡಿಯನ್ನು ಮುಚ್ಚುತ್ತಾ ಇದ್ದಾರೆ. ಜೀವ ಉಳಿಸುವಂಥ ನಿಟ್ಟಿನಲ್ಲಿ ವೃದ್ಧ ದಂಪತಿ ಮಹತ್ವದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಸ್ವಂತ ವಾಹನದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಗುಂಡಿಯನ್ನು ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಬಳಿಕ ಭಾರತ ಮೂಲದ 3ನೇ ಮಹಿಳೆ ಶಿರಿಷಾ ಬಾಂದ್ಲಾ ಗಗನ ಯಾತ್ರಿಯಾಗುವಂತಹ ಅವಕಾಶವನ್ನು ಪಡೆದಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನಿಸಿದಂತಹ ಬಾಂದ್ಲಾ ಅವರು ಹೂಸ್ಟನ್ನಲ್ಲಿ ನೆಲೆಯೂರಿದ್ದರು. ಟೆಕ್ಸಸ್ನಲ್ಲಿ ರಿಚರ್ಡ್ ಬೋರ್ಸನ್ಗೆ ಸೇರ್ಪಡೆಯಾಗಿದ್ದರು. ಬಿಲೇನಿಯರ್ ಫೌಂಡರ್ ಮತ್ತು 5 ಮಂದಿ ಜೊತೆಯಾಗಿ ಶಿರಿಷಾ ಮೆಕ್ಸಿಕೋದಿಂದ ಬಾಹ್ಯಾಕಾಶದತ್ತ ಇಂದು ಪ್ರಯಾಣವನ್ನು ಆರಂಭಿಸಿದ್ದಾರೆ. ಈ ಅವಕಾಶ ಸಿಕ್ಕಿದ್ದು ನನಗೆ ಹೆಮ್ಮೆ ಅನಿಸಿದೆ. ಉತ್ತಮ ವ್ಯಕ್ತಿಗಳು ಜೊತೆಯಾಗಿದ್ದಾರೆ, ನನಗೆ ಮಾತುಗಳೇ ಬರ್ತಾ ಇಲ್ಲ ಅಂತ ಶಿರಿಷಾ ವಿಡಿಯೋ ಸಂದೇಶದ ಮೂಲಕ ಹೇಳಿದ್ದಾರೆ. ಯುರೋಕಪ್ 2020 ಫೈನಲ್ ಪಂದ್ಯ ಇಂದು ನಡೆಯಲಿದ್ದು ಪ್ರಶಸ್ತಿಗಾಗಿ ಇಂಗ್ಲೆಂಡ್ ಹಾಗೂ ಇಟಲಿ ತಂಡಗಳು ಪೈಪೋಟಿಯನ್ನು ನಡೆಸಲಿವೆ. ಕೊರೋನಾ ಬಳಿಕ ನಡೀತಾ ಇರುವಂತಹ ಅತಿದೊಡ್ಡ ಕ್ರೀಡಾಕೂಟ ಇದಾಗಿದ್ದು ಯುರೋಕಪ್ ಚಾಂಪಿಯನ್ಸ್ ಯಾರಾಗಲಿದ್ದಾರೆ ಅಂತ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ. ಇಂದಿನ ಪಂದ್ಯಕ್ಕೆ ಹೆಚ್ಚಿನ ಅಭಿಮಾನಿಗಳು ವೀಕ್ಷಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇವಿಷ್ಟು ಈ ಕ್ಷಣದವರೆಗಿನ